ಮಗಳಾಗಿ ಹುಟ್ಟಿ ಬಂದಳು ನಮ್ಮವ್ವ ಲಿಂಗಮ್ಮ. ಲಿಂಗಮ್ಮ ಬೀದರ್ ಜಿಲ್ಲಾ ಪಾಲಕಿ ತಾಲೂಕಿನಲ್ಲಿ ಕಲ್ಯಾಣ ಪಟ್ಟಣದೊಳಗೆ ಅಲ್ಲಮ ಪ್ರಭುಗಳು ಬಸವಣ್ಣವರು ಇದ್ರು. ಸಾಂಗ್ಲಿ ಜಿಲ್ಲಾ ಸತ್ತ ತಾಲೂಕು ಉಮರಾಣಿ ದಿಂದು ಏನ್ ಮಾಡಿದ್ರಿಪ್ಪ ಕಾಲ ಹರಣ ಮಾಡಿಕೊಟ್ಟು ಕಲ್ಯಾಣ ಪಟ್ಟಣಕ್ಕೆ ಹೋದಳು ಯಾರತ್ತ ಕೇಳಿದ್ರೆ ಉಮರಾಣಿ ಲಿಂಗಮ್ಮ. ಲಿಂಗಮ್ಮ ಲಿಂಗಮ್ಮ ಹೋಗಿ ಅಲ್ಲಿ ನಾಲ್ಕು ಡಜನ್ ಬಾಳಿಕಾಯಿ ಇಟ್ಕೊಂಡು ಪುಟ್ಟಾಗಿ ಕೂತಳು. ಅವಾಗ ಅಲ್ಲಮ್ಮ ಪ್ರಭುಗಳು ಕೇಳ್ತಾರ ತಂಗಿ ಯಾಕೆ ಬಂದಿ ನೀ ಯಾವ್ದ ಕೇಪಾಯಿ ನಿನ್ನ ಹೆಸರೇನು ನಿಮ್ಮ ಅವನ ಹೆಸರೇನು ನಿಮ್ಮ ಅಪ್ಪನ ಹೆಸರೇನು ನೀ ಹುಟ್ಟಿದ ಊರು ಯಾವ್ದು ಕೇಳಿದ್ರು ಹಾಗೇನು ಹೇಳಪ್ಪ ಲಿಂಗಮ್ಮ ಅನಂತರಾಯಿ ಶಿರಸಮ್ಮನ ಮಗಳು ನನ್ನ ಹೆಸರು ಲಿಂಗಮ್ಮ ಉಮರಾಣಿ ನನ್ನ ಊರು ಇಲ್ಲಿಗೆ ಬಂದಿನಿ ಅಂದಾಗ ಏನು ಮತ್ತೆ ಅಂತ ಕೇಳ್ತಾರ ಇಲ್ಲಿರ್ತಕ್ಕಂತ 1,96,000 ಗಣಗಳಿಗೆಲ್ಲ ನಾನು ಬಾಲಕಾಯಿ ದಾನ ಮಾತು ಆಡುತ್ತಿದ್ರೆ ಇದೇ ಉಮರಾಣಿ ಲಿಂಗ. ಹಾಗೇನಾಯ್ತಪ್ಪ ಅವಾಗ ಅಲ್ಲಮ್ಮ ಪ್ರಭುಗಳು ಜಗದತ್ತಿ ಬಸವಣ್ಣಪ್ಪರು ಹೇಳ್ತಾರ ತಂಗಿ ನಿನ್ನ ಪುಟ್ಟಾಗಿ 4 ಡಜನ್ ಬಾಳೆಕಾಯಿ ಹಣ್ಣ ನಕಲೆ 48 ಬಾಳೆಕಾಯಿ 1,96,000 ಗಣಗಳಿಗೆ 63 ಮಂದಿ ಪುರಾಯತ್ತರಿಗೆ ಹೆಂಗ್ ಕೊಡ್ತಿ ಅಂದಾಗ ನಿಮ್ಮ ಆಶೀರ್ವಾದ ಗುರುವಿನ ಆಶೀರ್ವಾದ ಹೆತ್ತ ತಾಯಿ ಪುಣ್ಯಾಚಾರ ಇತ್ತಂದ್ರೆ ನಾ ಎಲ್ಲಾರ್ಗ ಹತ್ತುಕೊಂಡು ಅಲ್ಲಮ್ಮ ಪ್ರಭುಗಳ ಪಾದಿಗೆ ಬಿದ್ದು ಬಸವಣ್ಣಪ್ಪರಿಗೆ ನಮಸ್ಕಾರ ಮಾಡಿ ನಾಗಿಂದ ಬುತ್ತೇರಿ ಬಿತ್ತು ಬಾಳೆಕಾಯಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ 1,96,000 ಗಣಗಳು 63 ಮಂದಿ ಪುರಾಯತ್ತಂದ್ರು ಯಾರದ ಕಡೆ ಬಸವಣ್ಣಪ್ಪರು ಅಲ್ಲಮ್ಮ ಪ್ರಭುಗಳು ಎಲ್ಲಾರು ಬಾಳೆಕಾಯಿ ತಿಂದು ತಿಂದು ಪುಟ್ಟಾದ ಬಾಳೆಕಾಯಿ ಪುಟ್ಟಾಗಿ ಉಳಿದು ಅವಾಗ ಅಲ್ಲಮ್ಮ ಪ್ರಭುಗಳು ಲಿಂಗಮ್ಮಗ ತಾಯಿ ನೀನು ಅನ್ನದಾನ ಮಾಡಿದಕ್ಕಾಗಿ ದಾನ ಮಾಡಕ್ಕಾಗಿ ಲಿಂಗಮ್ಮನು ನಾನು ಹೋಗಿ ಜಗತ್ತಿನಾಗ ದಾನ ಮಾಡಿ ಗುಡ್ಡಾಪುರ ದಾನ ಆಶೀರ್ವಾದ ಲಿಂಗಮ್ಮ ಹೋಗಿ ಗುಡ್ಡಾಪುರ ದಾನ ಮಾಡ ಎದರನಂದ ದಾನದಿಂದ ದಾನದಿಂದ ನಮ್ಮ ವಿಷಯ ಇದು ದಾನ ಮಾಡೋದಕ್ಕಾಗಿ ಓರಿ.